ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತಂದು ನಮ್ಮ ಚಾನಲ್ ನೇಮನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ನೀವು ಫಾಲೋ ಕೊಟ್ಬಿಟ್ಟು ನಮ್ಮನ್ನ ಏನಾದರೂ ಡೌಟ್ಗಳಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡು ಏನೇ ಡೌಟ್ಸ್ ಇದ್ದರೂ ನೀವು ಅಲ್ಲಿ ನಮಗೆ ಮೆಸೇಜ್ ಹಾಕ್ಬೋದು, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ. ಓಕೆ, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಅಫಿಷಿಯಲ್ ಆಗಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ. ಇದೊಂಥರ ಗುಡ್ ನ್ಯೂಸ್, ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತಪ್ಪದೇ ಒಂದು ಲೈಕ್ ಮಾಡಿ, ನಾನು ನಿಮಗೆ ಪದೇ ಪದೇ ಲೈಕ್ ಮಾಡಿ ಅಂತ ಹೇಳೋದಿಲ್ಲ. ದಯವಿಟ್ಟು ವಿಡಿಯೋ ಯಾವ್ದು ನೋಡ್ತೀರೋ ಆ ವಿಡಿಯೋಗೆ ಲೈಕ್ ಮಾಡಿ. ಓಕೆ, ಏನದು ಅಪ್ಡೇಟ್ ಅಂತ ತಿಳಿಸ್ತಾನೆ. ಸ್ಟೂಡೆಂಟ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು 2022 ಮತ್ತು 2023 ಸಾಲಿನ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 26/2023 ವಿಸ್ತರಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ವೆರಿ ಗುಡ್ ನ್ಯೂಸ್. ಹೌದು, 2022-2023 ಸಾಲಿನ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 26/2023 ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಇವರು ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ, ಯಾಕಂದರೆ ಈ ಯಾರ್ಯಾರಿಗೆ ಅಂತ ನೋಡೋಣ. ಇಲ್ಲಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖದನ್ವಯ ಈ ಮೂಲಕ ತಿಳಿಸುವುದೇನೆಂದರೆ 2022 ಮತ್ತು 2023 ಶೈಕ್ಷಣಿಕ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ಕೆಳಕಂಡ ವಿಸ್ತರಿಸಲಾಗಿದೆ. 2022 ಮತ್ತು 2023 ಶೈಕ್ಷಣಿಕ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 26/2023 ಸಂಜೆ 5 PM ವರೆಗೆ ವಿಸ್ತರಿಸಲಾಗಿದೆ ಅಂತೆ. ಮತ್ತು ಸದರಿ ಸುತ್ತೋಲೆಯ ಮಾಹಿತಿಯನ್ನು ಆಯಾ ಕಾಲೇಜುಗಳ ಪ್ರಾಂಶುಪಾಲರಿಗೆ ಹಾಗೂ ವಿತಾವಿ ಅಂತಂದರೆ ಈ ಯೂನಿವರ್ಸಿಟಿಯವರು ಈ ಇದನ್ನು ಬಿಟ್ಟಿದ್ದಾರೆ. ಇದು ಯಾರ್ಯಾರಿಗೆ ಅಂತಂದರೆ, ಇದು ಎಲ್ಲ ಕ್ಯಾಟಗರಿಗೆ ಅನ್ನೋದನ್ನು ಇವರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇವರು ಕೇವಲ, ಹೌದು ಸ್ಟೂಡೆಂಟ್ಸ್, ಇವರು ಕೇವಲ ಎಲ್ಲರಿಗೂ ಅಂತ ಇವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಬಟ್ ಇದು ಯಾರ್ಯಾರಿಗೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಇನ್ನೊಂದು ಏನು ಅಂತಂದರೆ, ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನಾದರೂ ಅವಕಾಶವಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಯಾವುದೇ ಕ್ಯಾಟಗರಿ ಆಗಲಿ, ನಿಮಗೆ ಅಪ್ಲಿಕೇಶನ್ ಹಾಕುವಂತಹ ಅವಕಾಶ ಇದ್ದರೆ ಹಾಕಿಬಿಡಿ. ಸುಮ್ಮನೆ ನಾವು ಆ ಕ್ಯಾಸ್ಟಿಗೆ ಸೇರ್ತೀವಿ ನಮಗೆ ಬರುತ್ತಾ ಇಲ್ವಾ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಅದೇನಾದರೂ ಪೋರ್ಟಲ್ ಎನೇಬಲ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿಬಿಡಿ. ಯಾಕಂದರೆ ಇವರು ಇಲ್ಲಿ ಲಾಸ್ಟ್ ಯಾವ್ಯಾವ ಸ್ಟೂಡೆಂಟ್ಸ್ಗೆ ಅಂತ ಇಲ್ಲಿ ಇವರು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರೋದು. ದಯವಿಟ್ಟು ಮತ್ತು ಇನ್ನೊಂದು ಏನು ಅಂತಂದರೆ, ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ನೀವು ಶೇರ್ ಮಾಡಲೇಬೇಕು. ಮತ್ತು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.